ಹಾಯ್ ಹಲೋ ವಿದ್ಯಾರ್ಥಿಗಳೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಪಿ ಯು ಸಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ನಾನು ಇವತ್ತು ನೋಡಿದಲ್ಲಿ ಪಿ ಯು ಸಿ ಟಾಪರ್ ಅನ್ಸ್ಟೇಟ್ ಅಂತ ತೋರಿಸ್ತಿದ್ದೀನಿ. ಅವರು ಹೇಗೆ ಬರ್ತಿದ್ದಾರೆ, ನೀವು ಯಾವ ರೀತಿ ಆನ್ಸರ್ ಮಾಡಬೇಕು, ನೀವು ಇದೇ ರೀತಿ ಬರೆದ್ರೆ ಅತಿ ಹೆಚ್ಚು ಅಂಕಗಳನ್ನು ಕಳಿಸಬಹುದು ಅಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಅವರು ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟದ ಲೈಕ್ ಮಾಡಿ. ಡೈಲಿ ಇದೇ ರೀತಿ ಎಲ್ಲ ರೀತಿಯ ಪಿ ಯು ಸಿ ಪರೀಕ್ಷೆ ಬಗ್ಗೆ ಅಪ್ಡೇಟ್ಸ್ಗಳು ಕೂಡ ಕಂಡಿದೆ, ಡೈಲಿ ಬರ್ತಿರ್ತದೆ. ನಂತರ ಮೇನ್ ಪೇಪರ್ ನೋಡಿದರೆ ನಿಮ್ಮ ಕಣ್ಮುಂದರಲ್ಲಿ ನಿಮ್ಮ ಮೇನ್ ಪೇಪರ್ ಕೂಡ ಕಾಣ್ತಿದೆ. ಇವರು ಬರೋಬ್ಬರಿ 70 ಅಂಕಗಳಿಗೆ 70 ಅಂಕಗಳು ಕೂಡ ತೆಗೆದಿರ್ತಾರೆ. ಇಲ್ಲಿ ನಿಮ್ಮದು ಎಕ್ಸಾಮಿನ ಹೆಸರು ಕೂಡ ವ್ಯಾಲ್ಯೂಟ್ ಕೂಡ ಮಾಡಿರ್ತಾರೆ ನೋಡ್ಬೋದು. ನಂತರ ಇಲ್ಲಿ ನೋಡಿದ್ರೆ ನೀವು ಆನ್ಸರ್ನ ಹೇಗೆ ರೀತಿ ಬರ್ತಿದ್ದಾರೆ, ಯಾವ ರೀತಿ ಪಾರ್ಟ್ 2 ಒಂದು ಕ್ವಶನ್ ಬರ್ತಿದ್ದಾರೆ ಅಂತ ನೋಡ್ಬೋದು. ನಾನು ಇದನ್ನು ಸೀದಾ ಸ್ಕ್ರಾಲ್ ಡೌನ್ ಮಾಡ್ಕೊಂಡು ಹೋಗ್ತೇನೆ. ನೀವು ನೆಟ್ಟು ನೋಡ್ಕೊಂಡು ಹೋಗಿ ಯಾವ ರೀತಿ ಬರ್ತಿದ್ದಾರೆ, ಯಾವ ರೀತಿ ಉತ್ತರ ಬರ್ತಿದ್ದಾರೆ, ಯಾವ ರೀತಿ ಫಾರ್ಮುಲಾ ಬರ್ತಿದ್ದಾರೆ, ಯಾವ ರೀತಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ, ಸ್ಪಷ್ಟವಾಗಿ ಬರ್ತಿದ್ದಾರೋ ಇಲ್ವಾ, ನೀವು ಹೇಗೆ ಬರೀತೀರ, ಅವರು ಹೇಗೆ ಬರೀತೀರ ಕಂಪ್ಯಾರಿಸನ್ ಮಾಡ್ಕೊಳ್ಳಿ. ನೀವು ಈ ರೀತಿಯೇ ಬರೆದ್ರೆ ಸ್ಕೋರನ್ನು ಕೂಡ ಅತಿ ಹೆಚ್ಚು ಕೂಡ ಮಾಡ್ಬೋದು, ಚಾನ್ಸೇ ಇಲ್ಲ. ಲೆಕ್ಕಗಳು ಯಾವ ರೀತಿ ಮಾಡಿದ್ದಾರೆ, ವರ್ಕ್ ಹೇಗೆ ಮಾಡಿದ್ದಾರೆ, ಕೆಮಿಸ್ಟ್ರಿದು ಡಿರೈವೇಷನ್ಸ್ ಆಗಿರ್ಬೋದು, ಕೆಮಿಸ್ಟ್ರಿದು ಫಾರ್ಮುಲಾಸ್ಗಳು ಯಾವ ರೀತಿ ಬರೆದಿದ್ದಾರೆ ಎಲ್ಲ ನೀವು ನೋಡ್ಕೊಂಡು ಹೋಗ್ಬೋದು. ಮತ್ತು ಇನ್ನೊಂದು ಏನು ಹೇಳೋದಂದ್ರೆ, ನಾನು ನನ್ನ ಡಿಸ್ಕ್ರಿಪ್ಷನ್ ಈ ಡಿಸ್ಕ್ರಿಪ್ಷನಲ್ಲಿ ಇದನ್ನು ಈ ಲಿಂಕ್ ಆಗಿರ್ತೀನಿ. ಈ ಅಂದ್ರೆ ಸೆಟ್ನ ಹೋಗಿ ನೋಡಿ, ಇನ್ ಕೇಸ್ ಡೌನ್ಲೋಡ್ ಮಾಡಿದ್ರೆ ಡೌನ್ಲೋಡ್ ಕೂಡ ಮಾಡ್ಬೋದು, ಇನ್ ಕೇಸ್ ನೋಡಿದ್ರೆ ನೋಡ್ಲಬೋದು. ನೋಡಿ ನಿಮಗೆ ಹೇಗೆ ಅನ್ನೋದು ಕಮೆಂಟ್ ಮಾಡಿ, ಜಸ್ಟ್ ನಾನು ವಿಡಿಯೋದಲ್ಲಿ ಸ್ಕ್ರಾಲ್ ಮಾಡ್ಕೊಂಡು ಹೋಗ್ತೀನಿ, ನೀವು ನೋಡ್ಕೊಂಡು ಹೋಗಿರಿ. ಬೇಕಾದ್ರೆ ಡೌನ್ಲೋಡ್ ಮಾಡಬೇಕಂದ್ರೆ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ ಡೌನ್ಲೋಡ್ ಮಾಡಿ, ಇಲ್ಲಾಂದರೆ ನಾನು ಡಿಸ್ಕ್ರಿಪ್ಷನ್ ಟೆಲಿಗ್ರಾಮ್ ಚಾನಲ್ ಕೂಡ ಅಪ್ಲೋಡ್ ಮಾಡಿರ್ತೀನಿ, ಅಲ್ಲಿ ಕೂಡ ನೀವು ಡೌನ್ಲೋಡ್ ಮಾಡ್ಬೋದು. ನಾನು ಜಸ್ಟ್ ಈ ವಿಡಿಯೋದಲ್ಲಿ ನಿಮಗೆ ಸ್ಕ್ರಾಲ್ ಡೌನ್ ಮಾಡ್ಕೊಂಡು ಹೋಗ್ತೀನಿ, ಜಸ್ಟ್ ನೋಡ್ತಾ ಹೋಗಿ ಡಯಾಗ್ರಾಮ್ಸ್ಗಳನ್ನ ಯಾವ ರೀತಿ ಬಿಡಿಸಿದ್ದಾರೆ, ಯಾವ ರೀತಿ ಬರೆದಿದ್ದಾರೆ, ಬ್ಲಾಕಿಂಗಲ್ಲಿ ನೀಟಾಗಿ ಬರೆದಿದ್ದಾರೆ, ಯಾವ ರೀತಿ ಸ್ಟೆಪ್ಸ್ನ ಫಾಲೋ ಮಾಡಿದ್ದಾರೆ, ಯಾವ ರೀತಿ ಫಾರ್ಮುಲಾಗಳನ್ನ ಹಾಕಿದ್ದಾರೆ, 2 ಅಂಕದ ಪ್ರಶ್ನೆಗಳು ಹೇಗೆ ಆನ್ಸರ್ ಮಾಡಿದ್ದಾರೆ, 3 ಅಂಕದ ಪ್ರಶ್ನೆಗಳು ಹೇಗೆ ಆನ್ಸರ್ ಮಾಡಿದ್ದಾರೆ, ಎಕ್ಸ್ಟ್ರಾ ಕ್ವಶನ್ಸ್ನ ಬರೆದಿದ್ದಾರೆ, ಇದನ್ನೆಲ್ಲ ನೀವು ನೋಡ್ಕೊಬೇಕಾಗುತ್ತೆ, ನೋಟ್ ಮಾಡ್ಕೋಬೇಕಾಗುತ್ತೆ. ಯಾವ ರೀತಿ ಫಾರ್ಮುಲಾ ಬರೆದಿದ್ದಾರೆ, ಇಲ್ಲಿ ಯಾವ ರೀತಿ ಡಿರೈವೇಷನ್ಸ್ಗಳು, ಯಾವ ಗ್ರಾಫಿಕಲಿ ಅನೌನ್ಸ್ಮೆಂಟ್ ಆನ್ಸರ್ನ ಮಾಡಿದ್ದಾರೆ, ಫಾರ್ಮುಲಾಗಳು ಯಾವ ರೀತಿ ಬರೆದಿದ್ದಾರೆ, ಎಕ್ಸ್ಟ್ರಾ ಕ್ವಶನ್ಸ್ ಕೂಡ ಅಟೆಂಡ್ ಮಾಡಿದ್ದಾರೆ, ಕೆಮಿಸ್ಟ್ರಿ ರಿಯಾಕ್ಷನ್ಸ್ ಕೂಡ ಯಾವ ರೀತಿ ಬರೆದಿದ್ದಾರೆ ಎಲ್ಲ ಕೂಡ ನೋಡ್ಕೋಬೋದು. ನಂತರ ವಿದ್ಯಾರ್ಥಿ ರಿಜಿಸ್ಟ್ರೇಷನ್ ನಂಬರ್ ಅವರು ಎಷ್ಟು ಬರೆದಿದ್ದಾರೆ ಎಲ್ಲ ಕೂಡ ಮೆನ್ಷನ್ ಮಾಡಿದ್ದಾರೆ. ನಂತರ ಸ್ಕ್ವಾಡ್ ಮಾಡ್ಕೊಂಡು ಹೋಗಿದೆ. ನಂತರ 2 ಅಂಕದ ಪ್ರಶ್ನೆಗಳು, ಫಾರ್ಮುಲಾಸ್ಗಳು, CH3NH2 ಇಸ್ ಮೋರ್ ಬೇಸಿಕ್, ಓಕೆ, ನೀವು ನೋಡ್ಕೊಳ್ಳಿ, ಗೊತ್ತಾಗುತ್ತೆ ನಿಮಗೆ, ನೀವು ಓದ್ತಾ ಇದ್ದೀರಾ ಈಗ ಅಲ್ಲ ಗೊತ್ತಾಗುತ್ತೆ ಯಾವ ರೀತಿ ಬರೀಬೇಕು ಏನಿರುತ್ತೆ ಅಂತ. ಈ PDF ಅಂದ್ಬಿಟ್ಟು ನನ್ನ ಡಿಸ್ಕ್ರಿಪ್ಷನಲ್ಲಿ ಅವೈಲೇಬಲ್ ಇರುತ್ತೆ, ಹೋಗಿ ನೋಡಿ ಯಾವ ರೀತಿ ಬರೆದಿದ್ದಾರೆ, ನಾವು ಯಾವ ರೀತಿ ಬರೀಬೇಕು, ಅವ್ರ ಆನ್ಸರ್ಸ್ ಪರ್ಫೆಕ್ಟ್ ಇದೆಯಾ ಅಲ್ವಾ, ಯಾವ ರೀತಿ ವ್ಯಾಲ್ಯೂಯೇಷನ್ ಮಾಡಿದ್ದಾರೆ ಎಲ್ಲವನ್ನು ಅಬ್ಸರ್ವ್ ಮಾಡಿ ನೀವು ಖಂಡಿತ ಒಳ್ಳೆ ಅಂಕಗಳನ್ನ ಕೂಡ ಪಡ್ಕೋತೀರ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ.